ಹಿತ್ತಲಗಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಕಾಮಾಲೆ, ಜಾಂಡಿಸ್, ಈ ಪದಾನೇ ಇವತ್ತಿನ ಕಾಲಕ್ಕೆ ಬಹಳ ಭಯಾನಕ ಪದ. ಯಾಕಂದ್ರೆ ಅನೇಕ ವಿಧವಾದಂತಹ ಸಬ್ ಡಿವಿಷನ್ಸ್ ಬಂದ್ಬಿಟ್ಟಿದೆ, ಮಾರಣಾಂತಿಕ ಕಾಯಿಲೆಯಾಗಿ ಬೆಳೆದು ಬಿಟ್ಟಿದೆ. ಜಾಂಡಿಸ್ ಬಂತು ಅಂದ ತಕ್ಷಣ ಮನುಷ್ಯ ಹಾಸ್ಪಿಟಲ್ ಇಂದ ವಾಪಸ್ ಮನೆಗೆ ಬರ್ತಾನೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಯಾಕೆ ಕುತ್ಕೊಂಡ್ಬಿಟ್ಟಿದೆ. ಇವತ್ತು ನಾವು ಟಾರ್ಗೆಟ್ ಮಾಡ್ತಿರೋದು ಸಿಂಪಲ್ ಜಾಂಡಿಸ್. ಕಾಮಾಲೆ ಅಂತ ಏನ್ ಕರಿತೀವಲ್ಲ, ಸಂಸ್ಕೃತದಲ್ಲಿ ಕಾಮಲ ಅಂತಕ್ಕಂತಹ ಮಾತು ಹೇಳ್ತೀವಿ, ಕಾಮಣೆ ಅಂತದ್ ಕೂಡ ಕಾಮಾಲೆ ಕಾಮಣೆ ಅಂತಕ್ಕಂಥದ್ದು ಕೂಡ ಕನ್ನಡದಲ್ಲಿ ಹೇಳ್ತೀವಿ. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿ ಅಂತಾರಲ್ಲ, ಅದು ಅವನ ಕಣ್ಣು ಅಷ್ಟು ಹಳದಿ ಆಗಿರುತ್ತೆ. ತ್ವಕ್, ನೇತ್ರ, ಮೂತ್ರ, ಪೀತತ ಅಂತಕ್ಕಂತಹ ಲಕ್ಷಣಗಳು ಸ್ಪೆಸಿಫಿಕ್ ಆಗಿ ಆಯುರ್ವೇದದಲ್ಲಿ ಹೇಳ್ತೀವಿ. ತ್ವಕ್ ಅಂದ್ರೆ ಚರ್ಮ, ನೇತ್ರ ಅಂದ್ರೆ ಕಣ್ಣು ಸ್ಕ್ಲೀರ, ಮೂತ್ರ ಅಂದ್ರೆ ಯೂರಿನ್. ಇದ್ಮೂರು ಬಹಳಷ್ಟು ಯೆಲ್ಲೋ ಕಲರ್ ಆಗಿ ಕಾಣ್ತಾ ಬರ್ತಾ ಇರುತ್ತೆ. ಸಿಂಪಲ್ ಹೆಪಟೈಟಿಸ್ ಅಥವಾ ಸಿಂಪಲ್ ಜಾಂಡಿಸ್ಗೆ ಏನಪ್ಪ ರೆಮಿಡಿ? ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಲಿವರ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಫ್ ದ ಬಾಡಿ ಆಗಿರೋದ್ರಿಂದ ಅದಕ್ಕೆ ಚೆನ್ನಾಗಿ ರೆಸ್ಟ್ ಕೊಡಬೇಕು. ಬಹಳ ಪಥ್ಯ ಹೇಳ್ತೀರಿ, ವಿಶೇಷವಾಗಿ ಆಯುರ್ವೇದವರು ಜಾಂಡಿಸ್ ಬಂದಂಗೆ ಎರ್ರ ಬರ್ರಿ ಪಥ್ಯ ಹೇಳ್ಬಿಡ್ತೀರಿ ಅಂತಕ್ಕಂಥ ಅಪವಾದ ಆಯುರ್ವೇದ ವೈದ್ಯರ ಮೇಲಿದೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಲಿವರ್ ತುಂಬಾ ಬೇಗ ಎಲ್ಲವನ್ನು ಮೆಟಬಲೈಸ್ ಮಾಡಬೇಕು. ಲಿವರ್ ತನ್ನ ಆಕ್ಟಿವಿಟಿಯಲ್ಲಿ ಯಾವಾಗಲೂ ಅದು ಸದೃಢವಾಗಿರಬೇಕು. ಯಾವಾಗ ಲಿವರ್ ತನ್ನ ಕಾರ್ಯಕ್ಷಮತೆಯನ್ನು ಕಮ್ಮಿ ಮಾಡಿಬಿಡುತ್ತೆ ಆವಾಗ ಇನ್ನಿತರ ಉಪದ್ರವಗಳಿಗೆ ಕಾರಣೀಕರ್ತರು ಆಗುತ್ತೆ. ಶರೀರಕ್ಕೆ ಏನೇನು ಅಬ್ಸರ್ವ್ ಆಗಬೇಕು ಏನು ಆಗೋದಿಲ್ಲ, ಹಾಗಾಗಿ ಅನೇಕ ಸಮಸ್ಯೆಗಳಿಗೆ ಪ್ರಾದುರ್ಭಾವ ಆಗುತ್ತೆ ಅಂತ. ಮೋಸ್ಟ್ ಇಂಪಾರ್ಟೆಂಟ್, ಜೀರ್ಣಶಕ್ತಿ ನಾವು ಸುಲಲಿತವಾಗಿ ಸೂಕ್ಷ್ಮ ಕಾಪಾಡಿಕೊಳ್ಬೇಕು. ಹಾಗಾಗಿ ಆಯುರ್ವೇದದಲ್ಲಿ ಒಂದೇ ಇನ್ನಿತರ ಎಲ್ಲ ವೈದ್ಯಕೀಯ ಪದ್ಧತಿಗಳಿಗೆ ಹೋಲಿಸಿದ್ರೆ ಲಿವರ್ಗೆ ಕಂಪೇರ್ ಮಾಡಿದಾಗ, ಲಿವರ್ ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಬಿದ್ದಾಗ, ಆಯುರ್ವೇದ ಹ್ಯಾಸ್ ಅನ್ ಅನ್ಪ್ಯಾರಲಲ್ಡ್ ಸಕ್ಸಸ್ ಇನ್ ಲಿವರ್ ಕೇರ್ ಅಂತಕ್ಕಂಥ ಮಾತನ್ನ ನಾವು ಹೇಳ್ತಾನೇ ಬರ್ತಿರ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಚೆನ್ನಾಗಿ ರೆಸ್ಟ್ ತಗೊಳ್ಬೇಕು, ಫ್ರೆಶ್ ಫ್ಲೂಯಿಡ್ಸ್ನ ತಗೊಳ್ಬೇಕು. ಎಳ್ನೀರಾಗಿರ್ಬೋದು, ತಾಜಾ ಕಬ್ಬಿನ ರಸ ಆಗಿರ್ಬೋದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಮಾಲೆಯಲ್ಲಿ ಜಾಂಡಿಸ್ ಅಲ್ಲಿ ತಗೊಳ್ತಕ್ಕಂಥದ್ದು ತುಂಬಾ ಚೆನ್ನಾಗಿ. ಯಾಕಂದ್ರೆ ಲಿವರ್ ಮೇಲೆ ಯಾವುದು ಲೋಡ್ ಬೀಳಬಾರದು ಅಂತಕ್ಕಂತಹ ದೃಷ್ಟಿಕೋನದಿಂದ ಈ ಪ್ರಮುಖವಾದಂತಹ ಆಸ್ಪೆಕ್ಟ್ ಅನ್ನ ಹೇಳ್ತೀವಿ. ಮನೆ ಮದ್ದು ಏನು ಅಂತೀರಾ? ಮೋಸ್ಟ್ ಇಂಪಾರ್ಟೆಂಟ್, ನೆಲನಲ್ಲಿ ಅಂತ ಕರಿತೀವಿ, ಭೂಮ್ಯಾಮಲಕ್ಕಿ ಅಂತ ಕರಿತೀವಿ, ಲ್ಯಾಟಿನ್ ಭಾಷೆಯಲ್ಲಿ ಫೈಲಾಂಥಸ್ ನೈರೂರಿ ಅಂತಕ್ಕಂತಹ ಮಾತು ಹೇಳ್ತೀವಿ. ಈ ಸಿಂಪಲ್ ಹರ್ಬ್ ಪುಟ್ಟದಾಗಿ ಮೀನಿಯೇಚರ್ ನಲ್ಲಿಕಾಯಿ ತರ ಇರುತ್ತೆ. ಪುಟ್ಟ ಗಿಡ ಎಲೆಯ ಕೆಳಗಿನ ಭಾಗದಲ್ಲಿ ಪುಟ್ಟ 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 ಒಳ್ಳೆ ರವೆಗಿಂತ ಸ್ವಲ್ಪ ದಪ್ಪಗೆ ಪುಟ್ಟ ಮೀನಿಯೇಚರ್ ಗ್ರೀನ್ ಕಲರ್ಡ್ ಕಾಳು ಮೆಣಸಿನ ಸದೃಶವಾಗಿ ಇರತಕ್ಕಂತಹ ಕಾಳುಗಳು. ಇದು ಸಿಂಪಲ್ ಡೆಫಿನೇಷನ್. ಪ್ಲಾಂಟ್ ಐಡೆಂಟಿಫಿಕೇಶನ್ ಕೂಡ ಬಹಳ ಈಸಿ, ಏನು ತುಂಬಾ ಕಷ್ಟ ಪಡಬೇಕಾಗಿಲ್ಲ. ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ಹೇರಳವಾಗಿ ಬೆಳೀತಕ್ಕಂತಹ ಗಿಡ ಇದು. ಮೋಸ್ಟ್ ಇಂಪಾರ್ಟೆಂಟ್, ಕಾಮಾಲೆ ಬಂತು ಅಂದ ತಕ್ಷಣ ಈ ಫೈಲಾಂಥಸ್ ನೂರಿಯನ್ನ ಹೇಗೆ ತಗೊಳ್ಬೇಕು? ಭೂಮಿಯ ಮಲಕ್ಕಿ ರೆಡಿಮೇಡ್ ಸಿರಪ್ ತಗೊಂಡ್ಬಿಡೋಣ. ಆ ಕಂಪ್ನಿ ಚೆನ್ನಾಗಿದ್ಯಾ, ಈ ಕಂಪ್ನಿ ಚೆನ್ನಾಗಿದ್ಯಾ, 100 ರೂಪಾಯಿ ಮಾತ್ರೆ ತಗೊಳ್ಳ, 200 ರೂಪಾಯಿ ಮಾತ್ರೆ ತಗೊಳ್ಳ, ಇದೇ ಚರ್ಚೆಯನ್ನ ನಾವು ಮಾಡ್ತಾ ಬರ್ತಿದ್ರು ಹೊರತು, ಮೋಸ್ಟ್ ಇಂಪಾರ್ಟೆಂಟ್ ಸರಳ ವಿಧವಂತಹ ಚಿಕಿತ್ಸೆ, ಆ ತಾಜಾ ಎಲೆಯನ್ನ ಕಲ್ಕದ ರೂಪಾಂತರದಲ್ಲಿ ಬೇರ್ ಸಮೇತ ಕಿತ್ಕೊಳ್ತಕ್ಕಂಥದ್ದು, ಬೇರ್ನ ಬೇರ್ಪಡಿಸಿಕೊಳ್ತಕ್ಕಂಥದ್ದು, ಮೇಲಿರತಕ್ಕಂತಹ ಗಿಡ ಭಾಗವನ್ನ ಒರಳಿದ್ರೆ ಅದರಲ್ಲಿ ಕುಟ್ಟಿ ಜಜ್ಜಿ, ಕುಟ್ಟಾಣಿ ಇದ್ರೆ ಅದರಲ್ಲಿ ಕುಟ್ಟಿ ಜಜ್ಜಿ, ಫೈನ್ ಪೇಸ್ಟ್ ಚಟ್ನಿ ಅಥವಾ ಕಲ್ಕ ಅಂತಕ್ಕಂಥ ಮಾತು ಹೇಳ್ತೀವಿ, ಅದರ ಜೊತೆ ಸೇವನೆ ಮಾಡ್ತಕ್ಕಂಥದ್ದು. ನೆನಪಿರಲಿ, ಕಹಿ ಇರುತ್ತೆ, ತುಂಬಾ ಒಗರಿರುತ್ತೆ, ಸೇವನೆ ಮಾಡಲಿಕ್ಕೆ ಹಿತಕರವಾಗಲ್ಲ. ಟೇಸ್ಟ್ ವೈಸ್ ಇಟ್ ಇಸ್ ನಾಟ್ ಟೇಸ್ಟಿ, ಬಟ್ ಹೆಲ್ತ್ ವೈಸ್ ಇಟ್ ಈಸ್ ದಿ ಬೆಸ್ಟ್ ರೆಮಿಡಿ ಅಂತ. ಕಾಮಾಲೆಯಿತು ವಿರೇಚನೆ ಅಂತಕ್ಕಂತಹ ಮಾತು ಆಯುರ್ವೇದದಲ್ಲಿದೆ. ಬರೀ ಎಲೆ ತಗೊಂಡ್ಬಿಟ್ರೆ ಸಾಕ? ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಪೇಷಂಟ್ಗೆ ಯಾವ ಹಂತದ ಜಾಂಡಿಸ್ ಇದೆ ಅದಕ್ಕೆ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ಸ್ ಅನ್ನ ಮಾಡ್ತಾ ಇರಬೇಕಾಗತ್ತೆ. ಪ್ರಾರಂಭಿಕ ಹಂತದಲ್ಲಿ ದಿಸ್ ಮೈಟ್ ಹೆಲ್ಪ್. ಇಷ್ಟಕ್ಕೆ ಎನ್ಝೈಮ್ಸ್, ಲಿವರ್ ಫಂಕ್ಷನ್ ಟೆಸ್ಟ್ ನಾರ್ಮಲ್ ಬರ್ತಾ ಇದೆ ಅಂದಾಗ ಬೇರೆ ಏನು ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲ ಅಂತಕ್ಕಂತಹ ಪಕ್ಷದಲ್ಲಿ ನಾವು ಕಾಮಲೇತು ವಿರೇಚನೆ ಅಂತಕ್ಕಂಥ ಮಾತು ಹೇಳ್ತೀವಿ. ವಿರೇಚನ ಅಂದ್ರೆ ವೈಜ್ಞಾನಿಕವಾಗಿ ಗುದಗತ ಮಾರ್ಗದಿಂದ ದೋಷಗಳನ್ನ ಹೊರಹಾಕ್ತಕ್ಕಂಥ ವಿಶಿಷ್ಟ ಪದ್ಧತಿ ಅಥವಾ ಪ್ರಕ್ರಿಯೆ. 3, 5, 7, 12, 14, 21 ದಿವಸದವರೆಗೂ ಸ್ನೇಹಪಾನಗಳನ್ನು ಮಾಡಿಸಿ, ಅದಾದ್ಮೇಲೆ ಬಾಹ್ಯ ಅಭ್ಯಂಗಗಳನ್ನ ಅವಶ್ಯಕತೆ ಇದ್ರೆ ಮಾಡಿಸಿ, ತದನಂತರ ಗುದ ಮಾರ್ಗದ ಮುಖಾಂತರವಾಗಿ ಅನ್ವಾಂಟೆಡ್ ಎಂಡೋಟಾಕ್ಸಿನ್ಸ್ ಅಥವಾ ದೂಷಿ ವಿಷಯಗಳು ಅಂತ ನಾವೇನ್ ಕರಿತೀವಿ ಅದನ್ನ ಶರೀರದಿಂದ ಹೊರಗಾಗ್ತಕ್ಕಂತಹ ಪ್ರಕ್ರಿಯೆಯನ್ನ ಮಾಡಿದಾಗ ಚೆನ್ನಾಗಿ ತಮ್ಮ ಲಿವರ್
ತಮ್ಮ ಕೆಲಸವನ್ನ ಸದೃಢವಾಗಿ ಸಾಂಗೋಪಾಂಗವಾಗಿ ಯಥಾಸ್ಥಿತಿಗೆ ಮರಳತಕ್ಕಂತಹ ಸಾಧ್ಯತೆಗಳು ಜಾಸ್ತಿ. ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯಾಕೆ ಪಥ್ಯವನ್ನು ಮಾಡಬೇಕು? ಬೋಂಡಾ, ಬಜ್ಜಿ, ಕಬಾಬು, ಫ್ರೆಂಚ್ ಫ್ರೈಸು, ನೂಡಲ್ಸ್, ಬರ್ಗರು ಯಾಕೆ ತಿನ್ನಬಾರದು? ಸಪ್ಪೆ ಊಟವನ್ನೇ ಯಾಕೆ ಮಾಡಬೇಕು? ಈ ಅರ್ಥವನ್ನ ನಾವು ಬಹಳ ಪ್ರಮುಖವಾಗಿ ಒಬ್ಬ ಶ್ರೀಸಾಮಾನ್ಯ ಅರ್ಥೈಸಿಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್. ಆಯುರ್ವೇದ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ಪಥ್ಯ ಹೇಳ್ಬಿಡ್ತಾರೆ, ಪಥಾಯ ಹಿತಂ ಪಥ್ಯಂ ಅಂತ ಕರಿತೀವಿ. ಯಾವುದು ನಮ್ಮ ಆಭ್ಯಂತರಿಕ ಸ್ರೋತಸ್ಗೆ ಒಳ್ಳೇದೋ ಅದಕ್ಕೆ ನಾವು ಪಥ್ಯ ಅಂತ ಕರಿತೀವಿ ಹೊರತು, ಖಂಡಿತ ಪೇಷಂಟ್ಗೆ ಬೋಂಡಾ ಬಜ್ಜಿ ತಿನ್ಬೇಡಿ ಅಂತ ಒಬ್ಬ ಡಾಕ್ಟರ್ ಆಗಿ ನಾನು ಹೇಳಿದ್ರೆ ಹಿತ್ತಲ ಬಾಗಿಲಿಂದ ನಾನು ಯಾರೂ ಅದನ್ನ ತಂದು ಕೊಡ್ತಕ್ಕಂತಹ ಅಥವಾ ನಾನು ಅದನ್ನ ರಿಸೀವ್ ಮಾಡ್ಕೊಳ್ಳಕ್ಕಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಜೀರ್ಣ ಶಕ್ತಿಯ ಮೇಲೆ ಯಾವುದೇ ಹಂತದ ಲೋಡ್ ಅನ್ನ ಕೊಡಬಾರದು. ಗುರು ಆಹಾರಗಳನ್ನು ನಾವು ಸೇವನೆ ಮಾಡಿದಾಗ, ಗುರು ಆಹಾರ ಅಂದ್ರೆ ಏನು? ದ ಫುಡ್ ವಿಚ್ ಇಸ್ ವೆರಿ ಹೆವಿ ಟು ಡೈಜೆಸ್ಟ್. ಅಸಾಧ್ಯವಾದಂತಹ ಆಹಾರ ಅಂದ್ರೆ ಏನು? ದ ಫುಡ್ ವಿಚ್ ಇಸ್ ನಾಟ್ ಕಂಪ್ಯಾಟಿಬಲ್. ನಾವು ಯಾವಾಗ ಇಂಜೆಷನ್ನು, ಅಸಿಮಿಲೇಷನ್ನು, ಡೈಜೆಷನ್ನು, ಎಜೆಷನ್ನು, ಇದು ನಾಲ್ಕು ಪ್ರೋಸೆಸ್ ಆಫ್ ಡೈಜೆಷನ್ ಅಂತ ಕರಿತೀವಿ. ಈ ನಾಲ್ಕು ಪ್ರೋಸೆಸ್ ಆಗಬೇಕು ಅಂದ್ರೆ ಲಿವರ್ ಅಥವಾ ನಮ್ಮ ಯಕೃತ್ ಅಂತ ನಾವೇನ್ ಹೇಳ್ತೀವಿ ಅದು ತನ್ನ ಕೆಲಸವನ್ನ ಪ್ರಾಕೃತಿಕವಾಗಿ ದೀರ್ಘಕಾಲೀನವಾಗಿ ಮಾಡತಕ್ಕಂತಹ ಆಕ್ಟಿವಿಟಿ ಆಗಬೇಕು. ಯಾವಾಗ ಇದನ್ನ ನಾವು ಫಾಲೋ ಮಾಡ್ತಾ ಬರ್ತೀವಿ ಆವಾಗ ಮೆಟಬಾಲಿಸಂ ಚೆನ್ನಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಜಾಂಡಿಸ್ ಇದೆ ಅಂದಾಗ ಅದು ತನ್ನ ಕೆಲಸವನ್ನ ಮಾಡಲ್ಲ. ನಮ್ಗೆ ಹೇಗೆ ಜ್ವರ ಬಂದಾಗ ಎರಡು ದಿವಸ ಮಲ್ಕೊಂಡ್ಬಿಟ್ರೆ ಸಾಕಪ್ಪ ಅಂತ ಅನ್ಸುತ್ತೆ, ಅದು ಹಾಗೆ ಜಾಂಡಿಸು ಕಾಮಾಲೆ ಬಂದಾಗ ಸ್ವಲ್ಪ ದಿವಸ ನಾನು ಕೆಲಸ ಮಾಡಲ್ಲಪ್ಪ, ನನಗೆ ರೆಸ್ಟ್ ಬೇಕು ಅಂತ. ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸೀಕ್ರೆಟ್ ಬಿಹೈಂಡ್ ಟ್ರೀಟಿಂಗ್ ಜಾಂಡಿಸ್ ಈಸ್ ಅಬ್ಸೊಲ್ಯೂಟ್ ರೆಸ್ಟ್. ರೆಸ್ಟ್ ಅಂದ್ರೆ ಏನು? ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ಟು ಎಸಿ ಆನ್ ಮಾಡ್ಬಿಟ್ಟು ಹೋಗ್ಬಿಡೋದಾ? ನೋ. ಶಾರೀರಿಕವಾಗಿ, ಮಾನಸಿಕವಾಗಿ, ಡಯಟ್ರಿ ವೈಸ್ ಆಲ್ಸೋ ರೆಸ್ಟ್ ಬೇಕು. ಡಯಟ್ರಿ ವೈಸ್ ಹೇಗೆ ರೆಸ್ಟ್? ಊಟ ಕೊಡದೇ ಇರೋದಾ? ನೋ. ಮನಸ್ಸು ನಿರ್ಮಲವಾಗಿರಬೇಕು, ಪ್ರಶಾಂತವಾಗಿರಬೇಕು, ಶಾಂತವಾಗಿರಬೇಕು. ಇದು ಮನಸ್ಸಿನ ರೆಸ್ಟ್ಗೆ ಸಂಬಂಧಪಟ್ಟದ್ದು. ಚಿತೆರೆ ಚಿಂತೆನೆ ಚಿತೆಗೆ ದಾರಿ ಅಂತ ಕರಿತೀವಿ. ಸೊ ಹಾಗೆ ಚಿಂತೆ ಮಾಡಬಾರದು, ಇದು ಮನಸ್ಸಿನ ಭಾಗ. ಶರೀರ ಸದಾಕಾಲ ಟಾಯ್ಲೆಟ್ಗೆ ಮಲಮೂತ್ರಾದಿಗಳಿಗೆ ನೀವು ಹೋಗ್ಬರೋದು ಬಿಟ್ಟು ಉಳ್ಕಿದೆಲ್ಲಾ ಟೈಮು ಮಲ್ಕೊಂಡೇ ಇರಬೇಕು, ಇದು ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟು ಫ್ರೆಶ್ ಫ್ರೂಟ್ ಜ್ಯೂಸಸ್, ವಿಶೇಷವಾಗಿ ತಾಜಾ ಕಬ್ಬಿನ ರಸ. ತಾಜಾ ಕಬ್ಬಿನ ರಸ ಅಂದ್ರೆ ಬೆಳಗ್ಗೆ ಮಾಡಿಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಅಥವಾ ರೋಡ್ ಬದಿಯಲ್ಲಿ ನೋಣ ಇರತಕ್ಕಂತಹ ಗಲೀಜಲ್ಲಿ ಎರಡು ಮೂರು ಕೈ ಬದಲಾಯಿಸಿ ಕುಡಿತಕ್ಕಂಥದ್ದು ಖಂಡಿತ ಅಲ್ಲ. ನಮ್ಮ ಮನೆಯ ಸ್ಟೀಲ್ ಪಾತ್ರೆಯನ್ನ ಚೆನ್ನಾಗಿ ಕುದಿಸಿ ಕುದ್ದಿರತಕ್ಕಂತಹ ಪಾತ್ರೆಯಲ್ಲೇ ಮಿಷಿನ್ ಕೈಗಳಿಟ್ಟು ಅದರಲ್ಲಿ ಕ್ರಶ್ ಮಾಡತಕ್ಕಂತಹ ಹೈಜೆನಿಕ್ ಅಟ್ಮಾಸ್ಫಿಯರ್ ಅಲ್ಲಿ ಪಾಯಿಂಟ್ ಟು ಬಿ ಅಂಡರ್ಲೈನ್, ಆ ರಸವನ್ನ ಸೇವನೆ ಮಾಡೋದ್ರಿಂದ ಕೂಡ ನಮಗೆ ಹೆಚ್ಚಿನ ಲಾಭ ಆಗುತ್ತೆ ಹೊರತು ನಾವು ನಿನ್ನೆ ಮೊನ್ನೆ ಆಚೆ ಮೊನ್ನೆ ಇದನ್ನ ರೆಡಿಮೇಡ್ ಟೆಟ್ರಾಪ್ಯಾಕ್ಗಳನ್ನ ಅಥವಾ ಬೀದಿ ಕೊನೆಯಲ್ಲಿ ಗಲೀಜು ಆಗತಕ್ಕಂತಹ ಕಬ್ಬಿನ ಹಾಲನ್ನು ಕುಡಿದ್ರೆ ಡೆಫಿನೆಟ್ಲಿ ಲಿವರ್ಗೆ ಒಳ್ಳೇದು ಅಲ್ಲ ಅಂತಕ್ಕಂತಹ ಮಾತು. ಆಯುರ್ವೇದ ಹ್ಯಾಸ್ ಎ ವೆರಿ ಸಕ್ಸಸ್ಫುಲ್ ರಿಪ್ಲೈ ಇನ್ ಮೈಂಟೈನಿಂಗ್, ಮ್ಯಾನೇಜಿಂಗ್ ಅಂಡ್ ಟ್ರೀಟಿಂಗ್ ಲಿವರ್ ಡಿಸಾರ್ಡರ್ಸ್, ಎಸ್ಪೆಷಲಿ ಸಿಂಪಲ್ ಕೋಷ್ಠಶಾಖಾಶ್ರಿತ. ಹೀಗೆ ಅನೇಕ ವಿಧವಂತಹ ಕ್ಲಾಸಿಫಿಕೇಶನ್ಸ್ ನಾವು ಕಾಮಾಲೆಗೆ ಸಂಬಂಧಪಟ್ಟಂಗೆ ಹೇಳ್ತಾ ಬರ್ತಿರ್ತೀವಿ. ಸೊ ಜಾಂಡಿಸ್ ಬಂತು ಅಂದಾಗ ಫಸ್ಟ್ ಎವಾಲ್ಯೂಯೇಷನ್ ಇಂಪಾರ್ಟೆಂಟ್. ತಾತ್ಕಾಲಿಕವಾಗಿ ಪ್ರಾಥಮಿಕ ಹಂತದಲ್ಲಿ ಹೋಮ್ ರೆಮಿಡೀಸ್ ಅಲ್ಲಿ ಹೋಗುತ್ತಾ, ಟ್ರೈ ಇಟ್ ಔಟ್. ಇಲ್ಲ, ಡೋಂಟ್ ಟೇಕ್ ಚಾನ್ಸ್. ಯಾಕಂದ್ರೆ ಜೀವ ಇಸ್ ಅಟ್ ರಿಸ್ಕ್, ಲೈಫ್ ಇಸ್ ಅಟ್ ರಿಸ್ಕ್. ಸೊ ಆಯುರ್ವೇದ ವೈದ್ಯರ ಮಾರ್ಗದರ್ಶನವನ್ನ ನಿತ್ಯ ನಿರಂತರ ಪಡಿತಕ್ಕಂಥದ್ದು, ಪಂಚಕರ್ಮದ ಉಪಯುಕ್ತತೆಯನ್ನು ಅತಿ ತ್ವರಿತವಾಗಿ ಅತಿ ಫಾಸ್ಟ್ ಆಗಿ ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ರೋಗಿಯ ಬಲ ಮತ್ತೆ ರೋಗದ ಬಲಕ್ಕೆ ಅನುಗುಣವಾಗಿ ನಾವು ಪಂಚಕರ್ಮವನ್ನ ಪ್ಲಾನ್ ಮಾಡಿ ಅಡ್ಮಿನಿಸ್ಟ್ ಮಾಡ್ತೀವಿ ಅಂತಕ್ಕಂಥದ್ದು. ಇದನ್ನ ಮಾಡಿದಾಗ ಹೆಚ್ಚಿನ ಮಟ್ಟದ ಚಿಕಿತ್ಸೆ ಸಾಫಲ್ಯತೆ ನಿಮಗೆ ಸಿಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು. ಕಾಮಲ ಇದ್ರೆ ಇರತಕ್ಕಂತಹ ಎಲ್ಲ ಬೋಧನೆಯನ್ನು ಪರಿಪಾಲಿಸಿ ಸಮಸ್ಯೆಯಿಂದ ದೂರ ಇರಿ. ಇನ್ನು ಅನೇಕ ಸಮಸ್ಯೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಪರಿಹಾರವನ್ನು ತಂದು ಕೊಡ್ತೀನಿ. ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.